ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಅಲ್ಲ ನೀವು ತಿನ್ನಿ, ಅವನಿಗೆ ಏನ್ ಬೇಕಾದನ್ನ ಹಾಕೊಳ್ಳಿ. ಯಾಕಂದ್ರೆ ಮನಕಾಯ ನಾ ಈ ತರ ಅವನಿಗೆ ಶುಗರ್ ಆಗಿದೆ ಮುಂಡೆ ಹೇಳೋದ್ ಬೇಡ, ನಾನು ಇಲ್ದೇ ಇರೋ ಪಾಪಗಳು. ಹಾಸನಲ್ಲಿ ಪ್ರೋಗ್ರಾಮ್, ಈ ಸಾಂಗ್ ಆಡಿದ್ರು ಯುಗ ಯುಗಗಳ ಸಾಂಗಲ್ಲಿ ಶೇಷ ಪಬ್ಲಿಕ್ ಲಕ್ಷಕ್ಕೆ ಹಾಸನ ಗ್ರೌಂಡ್ ಅಲ್ಲಿ ನೆಕ್ಸ್ಟ್ ಸ್ಟೇಡಿಯಂ ಅಲ್ಲಿ ಮುಗಿದ ತಕ್ಷಣ ಈ ಸಾಂಗ್ನ ಹೀರೋ ಯಾರು ವಿಷ್ಣುವರ್ಧನ್ ಅವ್ರಿಗೊಂದು ಕ್ಲಾಪ್ ಹೊಡೀರಿ, ಈ ಸಾಂಗ್ ಕಂಪೋಸ್ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್ ರಾಜನ್ ಆಗಿರೋ ಅವ್ರಿಗೊಂದು ಕ್ಲಾಪ್ ಹೊಡೀರಿ, ಈ ಸಾಂಗ್ನ ನಾನೊಬ್ಬ ಚಿಕ್ಕ ಹುಡುಗ ಆಡಿದ್ದೀನಿ ಅವ್ರ ತರಲೆ ಸಕ್ಕ ತರಲೆ ಅವರು ಒಬ್ಬ ಚಿಕ್ಕ ಹುಡುಗ ಆಡಿದ್ದೀನಿ ಅದಕ್ಕೊಂದು ಕ್ಲಾಪ್ ಕೊಡಿ ಕರ್ಬಿಟ್ಟು ಈ ಸಾಂಗ್ನ ಲೈವ್ ಕಮ್ ಪ್ರೋಗ್ರಾಮ್ ಮಾಡಿದಂಥ ನಮ್ಮ ಪ್ರೀತಿಯ ದೇವನಿಗೊಂದು ಕ್ಲಾಪ್, ಈ ಪ್ಲೇಟ್ ದ ಸಾಂಗ್ ಈ ಪ್ಲೇಟ್ ದ ಪ್ರೋಗ್ರಾಮ್ ಆ ಥರ ನಾನು ಯಾರು ಒಪ್ಕೊಳ್ಳಲ್ಲ ಅದು ನನಗೆ ಸಾರ್ ಅಂದೆ ಇಟ್ಸ್ ಅ ಫ್ಯಾಕ್ಟ್. ಸೊ ಆ ಥರ ಅವ್ರು ಹೆಂಗಂದ್ರೆ ಎಲ್ಲೇ ಹೋದರು ಯಾವುದೋ ಸಾಂಗ್ ಇದ್ರು ಈಗ ಅರುಣ್ ಅರುಣ್ ಅವ್ರ ಹತ್ರ ಹೇಳೋದ್ರೆ ದಟ್ ಸಾಂಗ್ ಮಹಾ ಈ ಭೂಮಿ ಬಂದ ಬುಗುರಿ ಈಸ್ ಫಂಟಾಸ್ಟಿಕ್ ಪ್ಲೇಯಿಂಗ್ ಆ ದೇವ ಪ್ಲೇಯಿಂಗ್ ಅನ್ನೋರು. ಮೊನ್ನೆ ಕೂಡ ಅರುಣ್ ಮಾತಾಡಿದ್ರು ಅದ್ರ ಬಗ್ಗೆ, ಬಾಲು ಅವರು ತಿರೋದಾದ್ಮೇಲೆ ಅರುಣ್ ಮಾತಾಡಿದ್ರು ಆ ಸಾಂಗ್ ಹಾಡೋವಾಗ ಈ ಸಾಂಗ್ ಪ್ಲೇ ಮಾಡಿದ್ದು ದೇವ ಸಾರೇ ಬಾಲುಗೆ ತುಂಬ ಇಷ್ಟವಾದ ಸಾಂಗು, ಸಾವಿರಾರು ಸಾಂಗ್ ಇಷ್ಟ ಇದೆ ಬಟ್ ಅವ್ರಿಗೆ ದೇವಸ್ಥಾನದ ಪ್ಲೇಯಿಂಗ್ ಇದ್ದಿದ್ದೊಂದು ಅದು ತುಂಬ ಇಷ್ಟ ಅವ್ರಿಗೆ, ವೆರಿ ನೀಟ್ ಪ್ಲೇಯಿಂಗ್ ಅದು ಅಂತ ಲೆಜೆಂಡ್ಸ್ಗೆ ಅವ್ರ ಜೊತೆ ಇದ್ದಿದ್ದಕ್ಕೆ ಅವ್ರ ಜೊತೆ ಇದ್ದಿದ್ದಕ್ಕೆ ಜನ್ಮ. ಆದ್ಮೇಲೆ ವಿಷ್ಣು ಸರ್, ವಿಷ್ಣು ಸಾರ್ಗಂತೂ ಹುಚ್ಚು ನಮಗೆ. ನನ್ನ ಏರ್ ಸ್ಟೈಲ್ಗೆ ಇಬ್ಬರು ಇದ್ದಾರೆ, ಒಂದು ರಾಜ್ಕುಮಾರ್ ಸರ್ ಅಣ್ಣವರು, ಒಂದು ವಿಷ್ಣುವರ್ಧನ್. ಏನಂದ್ರೆ ನಾನು ಆಗಲೇ ಉದಯ ಅದಕ್ಕೆ ಉದಯ ಅಂತ ಉದಯ ಮುಗಿಸೋಣ ಅಂತ ಉದಯ ಬರ್ತಾ ಬರ್ತಾ ಜುಟ್ಟು ದೇವ ಜುಟ್ಟು ದೇವನ ಆಯಿತು ಅದು ದೇವ ಅಂದರೆ ಅದೇ ಜುಟ್ಟು ಡ್ರಮ್ಸು ದೇವನಲ್ಲ ಆ ಜುಟ್ಟು ಕಣ ಡ್ರಮ್ಸು ಬಡಿತಾನಲ್ಲ ಅವನು. ಓಕೆ ಪಾಪ್ಯುಲರ್ ಆಯಿತು ಅಣ್ಣವರು ಚಾಮುಂಡಿ ಸುಂಡ್ರೆ ನಾನು ಇಟ್ಕೊಂಡು ಹಾಕೊಂಡು ಕೆಲಸ ಮಾಡ್ತಾ ಕೂತಿದ್ರೆ ಅಣ್ಣವ್ರು ಬರೋರು, ಅವ್ರ ಹಿಂದೆ ಬಂದುಬಿಟ್ಟು ಅಲ್ಲಿ ಅವ್ರು ಬಂದರೆ ಏನಂದರೆ ಫಸ್ಟ್ ಒಳಗಡೆ ಬಂದು ಗೇಟ್ ಹತ್ರ ಚಾಮುಂಡಿ ಸ್ಟ್ಯಾಚು ಅಂತಿದೆ ಈಗಲದು ಆಲದ ಮರ ಅಲ್ಲಿ ಬಂದುಬಿಟ್ಟು ಅಲ್ಲಿ ಅಷ್ಟಾಂಗ ನಮಸ್ಕಾರ ಕೇಸು ಸುತ್ತಬಿಟ್ಟು ಸ್ಟುಡಿಯೋಗೆ ಬರೋರು ಅಲ್ಲಿ ಒಳಗಡೆ ಸ್ಟ್ಯಾಚು ಇತ್ತು ಅಮ್ಮನ ಸ್ಟ್ಯಾಚು ಇತ್ತು ಅಲ್ಲಿ ವಿಗ್ರಹ ಹತ್ರ ಬಿಟ್ಟು ಹಂಗೆ ಎಲ್ಲ ಮಾಡಿ ಎಲ್ಲರೂ ಚೆನ್ನಾಗಿದ್ದೀರಾ ಊಟ ಆಯ್ತದ ಏನಾಯ್ತಾರೆ ಕೆಲಸ ಮಾಡ್ತಾರೆ ಡಿಸ್ಟರ್ಬ್ ಮಾಡಲ್ಲ ಅದು ಎಲ್ಲಗೂ ಹಂಗೆ ಒಂದು ಹಿಂದ್ಗಡೆ ಬಂದುಬಿಟ್ಟು ಹಿಂಗೆ ಹಿಂದ್ಗಡೆ ಬಂದುಬಿಟ್ಟು ಹಿಂಗೆ ಹಿಡಿದು ಹಿಂಗಾಕಿ ನನಗೆ ಗೊತ್ತು ಇವರೇ ಅಂತ ಹಿಂಗೆ ಹಿಡಿದು ಹಿಂಗೆ ಮಾಡಿ ತಿಂಡಿ ಆಯ್ತಾ ಅನ್ನೋರು. ಹ್ಞೂ ಏನು ತಮಾಷೆನ ಅದು ತಮಾಷೆನ ನನಗಿದ್ರೆ ಕೂತ್ಕೋ ಕೂತ್ಕೋ ಕೂತ್ಕೋಯ ಅದು ಏನು ಅಂಶಕ್ಕೆ ಅವ್ರ ಈ ಕಡಿಮೆದಲ್ಲ ಇದು ಅಯ್ಯೋ ಆ ಪಬ್ಲಿಕ್ ಪ್ರೋಗ್ರಾಮ್ ನಮ್ಮ ಕಾರ್ಯಕ್ರಮಗಳು ಆವಾಗ ಬರ್ತಾಯಿದ್ರು ಈಗ ನನಗೆ ಏನೋ ಬೆಪ್ಪನ ಥರ ಕೂತಿದ್ರು ಹಿಂಗೆ ಅಂದರೆ ಸಾಕು ಮಗಂದು ಹಂಗೆ ಆ ಥರ ಇವು ಹಂಗೆ ಹಿಂಗೆ ಹೇಳ್ಬಿಟ್ಟು ನನಗೊಂದು ಆಸೆ ಕಂದ ಕಂದ ನನಗೊಂದು ಆಸೆ ಕಂದ ಇದನ್ನು ಹಂಗೆ ಬಿಡು ಬಿಟ್ಬಿಟ್ಟು ಈ ಮೀಸ ಇದೆ ಇಲ್ಲಿಂದ ಸ್ವಲ್ಪ ಹಿಂಗೆ ಬಿಡು. ನನಗೆ ಅರ್ಥ ಆಗ್ತಾ ಇರಲಿಲ್ಲ ಏನಕ್ಕೆ ಏನಕ್ಕೆ ಅಂದರೆ ಅವ್ರ ತಂದೆಯವರು ಆ ಥರ ಬಿಡ್ತಾಯಿದ್ರೆ ಅಂತ ಸಿಂಗಾನಲ್ಲೂರು ಇದು ಮಾತ್ರ ತೆಗಿಬೇಡ ಕಣ ಇದು ನಿನ್ನ ಮುಖಕ್ಕೆ ಇದೆ ಚಂದ ದೇವು ಚಂದ ಇಲ್ಲ ಅಂತ ಹೇಳಲ್ಲ ಅದು ಅದು ತಪ್ಪು ಅಂತ ಹೇಳೋದಿಲ್ಲ ಅವ್ರು ಅವ್ರ ಹತ್ರ ಇರೋದು ಅದೊಂದು ತಪ್ಪು ಅಂತ ಹೇಳಲ್ಲ ಇವಾಗ ಸಂಶಯಕ್ಕೆ ಯಾರು ನಾವೆಲ್ಲ ಅವ್ರ ಮನೇಲಿ ಕಂಪೋಸಿಂಗ್ ಹೋಗ್ತಾ ಇದ್ವಿ ಸೆವೆನ್ ಓ ಕ್ಲಾಕ್ ಅಂತ ಹೇಳೋದಲ್ಲ ಭಾವನೆಗೆ ಸೆವೆನ್ ಓ ಕ್ಲಾಕ್ ಅವ್ರ ಮನೆಗೆ ಹೋಗ್ಬಿಟ್ರೆ ರಾತ್ರಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ಊತಾದ್ರೆ ಅವ್ರ ಮನೆ ಕೂತ್ಕೊಂಡ್ರೆ ಸಣ್ಣವ್ರಿಗೆ ಕೂತ್ಕೊಂಡ್ರೆ ಊಟ ತಿಂಡಿ ಎಲ್ಲ ಸಖತ್ತಾಗಿರೋದು ಆಯಿತು ಮಾಡೋರು ಹಂಸಲೇಖವರು ಅಟ್ಟಿಗೂ ಸ್ವಲ್ಪ ಹಿಡಿಸಿಲ್ಲ ಅಂದರೆ ಅಣ್ಣವ್ರ ಮುಖದಲ್ಲೇ ಆಗಲಿ ಬಾಡಿಯಲ್ಲೇ ಆಗಲಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಓಹ್ ತುಂಬ ತುಂಬ ಚೆನ್ನಾಗಿರುತ್ತೆ ಅತ್ತಲ್ಲ ಹೊರೆದು ಒಂದು ಬ್ರೇಕ್ ಕೊಟ್ಟು ಒಂದು ಟೀ ಕುಡಿಯೋಣ ಏನೋ ತಿನ್ನೋಣ ಅಂದರೆ ನಮ್ಗೆ ಅದು ಅಂಡರ್ಸ್ಟ್ಯಾಂಡ್ ಇದು ಅಲ್ಲ ಗೊತ್ತು ಇದು ಚೆನ್ನಾಗಿ ಬಂದಿಲ್ಲ ಅಂತ ಅದನ್ನು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಅವರು ಅದು ರಾಜ್ಕುಮಾರ್ ಅನ್ನೋದು ಬರೆದು ಏನೋ ತರ್ಸಮ್ಮ ತಿನ್ನೋಕ್ಕೆ ಅನ್ನೋರು ಮನೇಲಿ. ಸೊ ನಮಗೆ ಅಂಡರ್ಸ್ಟ್ಯಾಂಡ್ ಆ ಥರ ಅಂದರೆ ಅರ್ಟ್ ಮಾಡಲ್ಲ ಇದು ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ನಮಗಿಲ್ಲ ನಮ್ಮ ಐಡಿಯಾಗಿಲ್ಲ ಅದು ಆಮೇಲೆ ಎಲ್ಲ ಕುಡ್ದಾದ್ಮೇಲೆ ತಪ್ಪು ತಿಳ್ಕೊಳ್ಬಾರ್ದು ಆ ಇದು ಸಾಂಗ್ ಇತ್ತಲ್ಲ ಒಂದು ಅದನ್ನು ಇನ್ಸ್ಪಿರೇಷನ್ ಹೇಳೋರು ಹಳೆ ಸಾಂಗ್ ಯಾವುದಾದ್ರು ಇನ್ಸ್ಪಿರೇಷನ್ ಹೇಳೋರು ಆ ಸಾಂಗ್ ಹೆಂಗೆ ಚೆನ್ನಾಗಿ ಅದು ತಗೊಳ್ಳಿ ಅಂತ ಹೇಳಲ್ಲ ಇನ್ಸ್ಪಿರೇಷನ್ ಅಲ್ಲ ಅದು ಹೆಂಗಿತ್ತಲ್ವ ಅಂದರೆ ನಮಗೆ ಹುಳ ಬಿಡೋದು ಕರೆಕ್ಟಾಗಿ ರೆಡಿಯಾಗಿ ಅಂತ. ಸೊ ಅದು
ಆಮೇಲೆ ಮಧ್ಯಾಹ್ನ ಊಟ ಅಂದ ತಕ್ಷಣ ನನಗೆ ಆ ಟೈಮ್ ನನಗೆ ಆವಾಗವಾಗ ಶುಗರ್ ಸ್ಟಾರ್ಟ್ ಆಗಿದೆ ನನಗೆ. ಈಗಲೂ ಇದೆ ಆಲ್ಮೋಸ್ಟ್ 25-30 ಇಯರ್ಸ್. ಅದೇ ಹೇಳಿದ್ನಲ್ಲ ಇಬ್ಬ ಬೇಡ, ಅದು ಶುಗರ್ ಬಂದಿದೆ ಅಲ್ಲಿ ಸಿನಿಮಾಗೆ ಬಂದಮೇಲೆ ನನಗೆ. ಹ್ಞೂ, ಲಾಕ್ ಆಫ್ ಡೆತ್ತು ಕೆಲವು ಪಿಕ್ಚರ್ಗಿಲ್ಲ, ಲಾಕ್ ಆಫ್ ಡೆತ್ ಇಂಥದ್ದು ದೊಡ್ಡ ದೊಡ್ಡ ಪಿಕ್ಚರ್ಗಳಿದೆ. ಕೋಣ ಐತೆ ಈ ಪಿಕ್ಚರ್ಗಳಲ್ಲೆಲ್ಲ ನನ್ನ ಗಿಫ್ಟ್ಗಳಿರಲ್ಲ. ಸೊ ಆವಾಗ ಮಧ್ಯಾಹ್ನ ಊಟ ಅಂದರೆ ಅಣ್ಣವ್ರ ಪಕ್ಕ ಊಟ ಮಾಡೋಕ್ಕೆ ಎಲ್ಲರಿಗೂ ಹೆದರಿಕೆ. ಅವ್ರು ಏನು ತಿಂತಾರ ತಿನ್ನಬೇಕು, ದಪ್ಪ ಮುದ್ದೆ ಇಷ್ಟು ಮುದ್ದೆ ಆಯಿತಾ, ಅದ್ರಲ್ಲಿ ಸೆಂಟ್ರಲ್ ಹೋಲು ತುಪ್ಪ ಬಿಸಿ ತುಪ್ಪ. ಐಟಮ್ಸ್ ಏನಂದರೆ ಮಟನು ಚಿಕನ್ನು ತಲೆ ಮಾಂಸ ಇಷ್ಟು ಐಟಮ್ಸ್ ಅಷ್ಟು ಐಟಮ್ ಇರತ್ತೆ. ನಾನು ಅಂಶಲೇಖ ಸರ್ ಇನ್ನೊಬ್ರು ಗೋಪಿ ಅಂತ ಅಸ್ಟೆಂಟ್ಸು ಅವ್ರ ತಮ್ಮ ಇನ್ನು ಅವ್ರ ನಾಗಾಭರಣ ಯಾರು ಅವ್ರ ಡೈರೆಕ್ಟರ್ ಅವರೆಲ್ಲ ಕೂತ್ಕೊಳ್ತಾರೆ. ಎಲ್ಲರೂ ಊಟಕ್ಕೆಲ್ಲ ಬರುವಾಗ ಎಲ್ಲ ಹಿಂದೆ ಜರ್ಕೊಂಡು ಅಣ್ಣವ್ರು ಕೂತ ಮೇಲೆ ಅವ್ರ ಪಕ್ಕ ಯಾರು ಹೋಗ್ತಾರೆ ಆಮೇಲೆ ಎಲ್ಲ ಕೂತ್ಕೊಳ್ಳೋರು. ನಾನು ಮಾತ್ರ ಇವ್ರು ನೋಡೋರು ಅಣ್ಣವ್ರು ಮೊದಲಿಂದ ಸಿನಿಮಾಗಿಂತ ಮುಂಚೆ ನನಗೆ ಗೊತ್ತಿರೋದ್ರಿಂದ ದೇವು ಬಾಮ ಕೂತ್ಕೊಂಡ್ರೆ ಅವ್ರು ಏನು ತಿಂತಾರೆ ಅದನ್ನೇ ತಿನ್ಬೇಕು ನಾನು. ಅಷ್ಟೇ ಕ್ವಾಂಟಿಟಿ, ಬೇರೆಲ್ಲ ಇಷ್ಟೇ ಮುದ್ದೆ ನಾನು ಅದನ್ನೇ ತಿನ್ಬೇಕು. ಇಷ್ಟೆಲ್ಲ ಆಯ್ತಾ ಓಕೆ ಬಾ ತಪ್ಪಿಸ್ಕೊಂಡು ಅಂದ ತಕ್ಷಣ ದೇವು ಮೇಲೆ ಹೋಗೋಣ, ಮೇಲೆ ಉಯ್ಯಾಲ ಇರುತ್ತೆ ವಿಯಲ್ ಚೇರ್ ಅವ್ರಿಗೆ ಎಲ್ಲಡ್ಕೆ ಹಾಕ್ಕೊಂಡು ಮಾತಾಡ್ತಾ ಇರೋದು ಅವ್ರಿಗೆ. ಆಮೇಲೆ ಅವ್ರು ಕಂಡ್ರೆ ಯಾರು ಹೋಗಲ್ಲ ಆ ಥರ, ನಾನು ಒಬ್ಬನೇ ಹೋಗೋದು. ಮೇಲೆ ಹೋದ ತಕ್ಷಣ ಉಯ್ಯಾಲಲ್ಲಿ ಕೂತ್ಕೊಳ್ಳೋರು ಯಾ ಊಟ ವಿಷಯದ ಮಾತ್ರ ಆದವ್ರು ಹಂಗಟ್ಟು ಉಯ್ಯಾಲ ಹಾಕ್ಬಿಟ್ಟು ಹಾಕೋ ಚೇರ್ ಹಾಕೋ ಕೂತ್ಕೋ. ಆಮೇಲೆ ಆದ ತಕ್ಷಣ ಹೊರದು ಒಂದು 4 ರಸಗುಲ್ಲ ಕಲ್ಸಮ್ಮ ಮೇಲೆ ಅನ್ನೋರು. ದೇವು ಊಟ ಆದಮೇಲೆ ಹಿಂಗೆ ಹಾಕ್ಕೊಂಡು ತಿನ್ಬಿಟ್ರೆ ಅದು ಹೆಂಗಿರುತ್ತೆ ಗೊತ್ತಾ, ನನಗೆ ಹೇಳಕ್ಕೆ ಭಯ. ಹ್ಞೂ, ಹಿಂಗೆ ಹಾಕೊಂಡು ತಿನ್ನಬೇಕು ಮಗ ಬಾ. ಈಗ ಎಲ್ಲರಿಗೆ ಹಿಂಗೆ ಪಂಚಲ್ ಒರೆಸಿ ಹಿಂಗೆ ಸುತ್ತ ಆಟ್ಕೊಂಡು ಆಹಾ, ಈಗ ಅನ್ನಪೂರ್ಣವಿಷ್ಣು ಮುಗೀತು ಸೇವಾರ್ಥ. 20 ನಿಮಿಷ ಇನ್ನೊಂದು ದೇವತೆ ಬರ್ತಾಳೆ ಈಗ ನಿದ್ರೆ ದೇವತೆ, ಅವಳಿಗೂ ನಾವು ಒಪ್ಪಿಸ್ಬೇಕು ಅಂದ್ಬಿಟ್ಟು ಅವ್ರಿಗೆ ಉಯ್ಯಾಲಲ್ಲಿರೋದು ನಾನು ಕೂತಿರೋದು ಹಿಂಗೆ. ನೈಟ್ ಶುಗರ್ ಚೆಕ್ ಮಾಡಿದ್ರೆ 300-350 ಇರೋದು. ಮತ್ತು ಫುಡ್ಡು ಹಂಗೆ ತಿಂದರೆ ಹಂಗೆ ತಿನ್ನೋದು. ಮತ್ತು ರಸಗುಲ್ಲ ಬಿಸಿ ರಸಗುಲ್ಲ ಜಾಮೂನು. ನಾನು ಅಂಶಲೇಖ ಸರ್ ನೆಕ್ಸ್ಟ್ ಹೇಳಿದೆ ಸರ್ ದಯವಿಟ್ಟು ಕೈ ಮುಗಿತೀನಿ, ಊಟಕ್ಕೆ ಮಾತ್ರ ಬೇಕಾದ್ರೆ ನಾನು ಸ್ವಲ್ಪ ಬಿಟ್ಟು ಹೊರಗಡೆ ಹೋಗಿ ಬರ್ತೀನಿ, ಅಣ್ಣವ್ರ ಜೊತೆ ಮಾತ್ರ ಬೇಕು. ಯಾಕೆ ಅವನು ಹಂಗೆ ತಿನ್ನಿಸ್ತಾರೆ ಮುದ್ದೆ ತಿನ್ನೋದು ಓಕೆ, ರೈಸು ಮಟನ್ನು ಚಿಕನ್ನು ಸ್ವೀಟು ಇದೆಲ್ಲ ಹೋಗಿ ಹೌದಲ್ಲ ನಾವು ಮಾತ್ರ ಬಿಟ್ಟನಲ್ಲ ಚತ್ತೆ ಇರೋದನ್ನ ನಾಳೆ ಹೇಳ್ತೀನಿ. ಇನ್ನು ಮಕ್ಕಳೆಲ್ಲ ಕೂತ್ಕೊಂಡ್ರೆ ಹಾಂ ಇವರು ಕರೆಕ್ಟ್ 1 o'clock ಅಣ್ಣವ್ರದ್ದು ಊಟ. ಹ್ಞೂ, ಎಲ್ಲ ಎದ್ಬಿಡೋದಲ್ಲ, ಎಲ್ಲ ಬನ್ನಿ ಎಲ್ಲ ಓಡೋಣ, ಅಷ್ಟೆಲ್ಲ ಬಡಿತಾ ಇರತ್ತೆ ಗಮ್ ಅಂತ ನಮಗೆ. ಆಮೇಲೆ ಹೇಳೋರು ಹಣ ಒಂದು ವಿಷಯ ಹೇಳಬೇಕು. ಹ್ಞೂ ಹೇಳಿ ಹೇಳಿ. ದೇವನ್ನ ನಿಮ್ಮ ಜೊತೆ ಬೇಡ. ಯಾಕೆ? ಅದು ನನ್ನ ಮಗು, ಅದು ಎಷ್ಟು ನಾನು ಯಾರು ಅವನು ನಮ್ಮ ಶಿಷ್ಯ ಅವನು ಅಲ್ಲ, ನೀವು ತಿನ್ನಿ ಅವನಿಗೇನು ಬೇಕೋ ಅದನ್ನು ಹಾಕ್ಕೊಳ್ಳಿ. ಯಾಕೆ ಯಾಕವ ಮನೆಕಾಯ ಹೇಳಿ ಅಣ್ಣ ಈ ಥರ ಅವ್ನಿಗೆ ಶುಗರ್ ಆಗಿದೆ. ಮುಂಡೆದ ಹೇಳೋದು ಬೇಡವೇನು, ನಾನು ಇಲ್ಲದೆ ಇರೋ ಪಾಪಗಳು ಮಾಡಿದೆ. ಈ ವಯಸ್ಸಿಗೆ ಹಾಕೋ ಶುಗರು, ನಂತರ ಯೋಗ ಮಾಡು ಮಾಡು. ಇಲ್ಲ ಕಣ ಮಾಡ್ತು ಗೊತ್ತಾಯ್ತು, ಬಟ್ ಆರೋಗ್ಯ ನೀನು ಹೇಳಬೇಕು. ಅಣ್ಣ ಬೇಡ ಅಂದರೆ ನಾನು ಬಿಟ್ಬಿಡ್ತಾ ಇದ್ದೆ, ನೀನು ಸುಮ್ಮನೆ ಇದ್ದೆ ನಾನು ಸುಮ್ಮನೆ ಇದ್ದೆ, ತಿನ್ನು ಅಂದರೆ ತಿಂತಾ ಇದ್ದೆ, ಬೇಡ ಅಂತ ಹೇಳ್ಬೇಕಾಗಿತ್ತು. ಆಮೇಲೆ ಇದನ್ನು ಮೇಂಟೈನ್ ಮಾಡು, ಇದು ಮಾತ್ರ ಬಿಡಬೇಡ. ಯು ಕಾಂಟ್ ಬಿಲೀವ್, ನನ್ನ ತಾಯಿ ತೀರೋ ನಾನು ತೆಗ್ದಿಲ್ಲ, ಮೊನ್ನೆ ಕೂಡ ನಮ್ಮ ಮನೇಲಿ ಬೈತಾಯಿದ್ರು. ಹೋಗಿ ಇದು ಮಾತ್ರ ತೆಗೆದೆ, ಸೆಂಟ್ರ್ ಪಂಚಮುಡಿ ಮಾತ್ರ ತೆಗೆದೆ. ಮೊನ್ನೆ ಕೂಡ ನಮ್ಮ ಮನೇಲಿ ಎಲ್ಲ ಬೈತಾಯಿದ್ರು ನೀವು ಮಾಡಿ ತಪ್ಪು ಅಂತ. ಅವ್ರು ಒಪ್ಪಿಸ್ದೆ, ಅವ್ನು ಒಪ್ಕೊಂಡೆ ತಾಯಿ ಹತ್ರ, ದೊಡ್ಡ ಮಗ ಅದೇನೋ ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತದೆ. ಈಗ ಮುಟ್ಟೋಕ್ಕೆ ಆ್ಯಕ್ಚುಲಿ ತೆಗೆದ್ಬಿಡೋಣ ಅಂತ, ಈಗ ಮುಟ್ಟೋಕ್ಕೂ ಅದೊಂದು ಮೈಂಡಲ್ಲಿ ಬರ್ತಾ ಇರತ್ತೆ ಇದನ್ನು ತೆಗಿಬಿಡಮ್ಮ ಪ್ಲೀಸ್. ಸೊ ಆವಾಗ ಖರಾಬಾಗಿರ್ತಾಯಿತ್ತು, ಟ್ರಿಮ್ ಗಿಮ್ ಇಲ್ಲ. ಆವಾಗ ಇದಕ್ಕೆ ವಿಷ್ಣುವರ್ಧನ್ ಸರ್ ಒಂದ್ಸಲ ಎಲ್ಲ ಶೋಲ್ಲಿ ಸಿಕ್ಕಿದ್ರು, ಎಲ್ಲಿ ಟ್ರಿಮ್ ಮಾಡ್ತೀಯಾ? ಇಲ್ಲ ನಾನು ಅಲ್ಲಿ ಚಾಮರಾಜಪೇಟೆಲ್ಲೆಲ್ಲ ಮಾಡ್ಕೊಳ್ತೀನಿ ನಮ್ಮ ಮನೆ ಹತ್ರ, ಈ ಅವನ ಹತ್ರ ಕರ್ಕೊಂಡು ಬರ್ತೀನಿ ಅಂತ. ನೀನು ಮನೆ ಹತ್ರ ಬಂದ್ಬಿಡು, 2-wheeler ತೊಗೊಂಡೋಗಿ ಮನೆ ಹತ್ರ ನಿಂತ್ಬಿಟ್ಟು ಅವ್ರ ಕಾರಲ್ಲೇ ಹೋಗಿದ್ದು ಕನಿಗಾಂ ರೋಡಲ್ಲಿ. ನಾರಾಯಣ್ ಅಂತ ಹೇರ್ ಸ್ಪೆಷಲಿಸ್ಟ್, ಅಂಬರೀಷ್ ಎಲ್ಲರೂ ಹೋಗೋದಲ್ಲೇ. ಏನಕ್ಕಂದ್ರೆ ನನ್ನ ಅವ್ರ ಕರ್ಕೊಂಡ್ಬಿಟ್ಟು ನಾರಾಯಣ್ ಹತ್ರ ಇಂಟ್ರೀಸ್ ಮಾಡಿಸಿ, ನೋಡೋ ನಮ್ಮ ಹುಡುಗ ಅವ್ನ ಫೇಸಿಗೆ ಹೆಂಗೆ ಸೆಟ್ ಆಗಬೇಕು, ಆ ಥರ ಟ್ರಿಮ್ ಮಾಡು, ಕಟ್ ಮಾಡಬೇಡ, ಅದು ದೊಡ್ಡವ್ರ ಆಜ್ಞೆ. ಅವನಿಗೆ ಫೇಸ್ ಕೆಂಗ್ಸಿಬಿಟ್ಟು ಆ ಥರ ಟ್ರಿಮ್ ಮಾಡು, ಆಮೇಲೆ ಅದನ್ನು ಹೇಳ್ಕೊಟ್ಬಿಡು ಅವನಿಗೆ, ಇಲ್ಲಾಂದರೆ ನೀನು ಬಂದು
ಓಕೆ, ಆರು ತಿಂಗಳಿಗೆ ಒಂದ್ಸಲ ನಾನು ಹೋಗಲು, ಅವ್ರಿಗೆ ಬರೋರು, ಅನಂತನಾಗ್ ಬರೋರು, ನಿಮ್ಮೇಲೆ ಇಲ್ಲಿಗೆ ಬಂದ್ಬಿಡು. ಅವ್ರು ಹೇಳೋದು ಸಿಕ್ಸ್ ಮಂತ್ಸ್ ಒಂದ್ಸಲ ಬಂದ್ಬಿಡಿ, ಸ್ವಲ್ಪ ಎಕ್ಸ್ಟ್ರಾ ಬರೋದೆಲ್ಲ ತೆಗಿತೀನಿ. ಅದು ಈ ನನ್ನ ಹೇರ್ ಸ್ಟೈಲಿಗೆ ಇವರಿಬ್ರು ಬಿಟ್ಟರೆ ಇನ್ನೊಂದು ರೆಬಲ್. ರೆಬಲ್ ಹೆಂಗಂದ್ರೆ ಎಲ್ಲೂ ಇರಲಿ ಅವರು, ದೇವ ಅಂದರೆ ಪ್ರೀತಿ. ಎಲ್ಲ ಪ್ಲೇ ಮಾಡ್ತಾ ಇದ್ರೆ ನನ್ನ ಮಗ ಇದ್ದಾನ ಅವನು ಡಬ್ಬ ನನ್ನ ಮಗ, ನಾನು ಬರೋವಾರ ಬಾರ್ಸ್ಬಿಡು, ಸೋಲೋ ಬಾರ್ಸ್ಬಿಡು ಅಂತ ಹೇಳೋ ಅವನು. ಅವ್ರು ಬಂದು ಸೋಲೋ ಬಾರ್ಸಿದ್ಮೇಲೆ ಆಮೇಲೆ ಕರ್ಕೊಂಡೋಗಿ ಪಾರ್ಟಿ, ಅದು ಮಾಮೂಲಿ. ಏನು ಮಾನ ಇದೆ ಎಲ್ಲೋ ನನಗೇನು ಗೊತ್ತಾ, ಅಂಬರೀಷ್ ಬರ್ತಾರ, ಅಯ್ಯೋ ಅಲ್ಲಿಂದ ನಾನು ನಿಮಗೆ ಅದು ಎಸ್ಕೇಪ್ ಆಗಬೇಕು. ಅವ್ರದ್ದು ಏನಿಲ್ಲ, ಕೂತ್ಕೊಳ್ಳೋದು ಪ್ರೋಗ್ರಾಮ್ ಆಯಿತು, ಬೆಳಕರ್ಸ ಅವ್ರು ಕೂಡಿಸ್ಕೊಂಡು. ಏನಿಲ್ಲ ಸುಮ್ಮನೆ ಕೂರ್ತಾನೆ, ಮಗ ಅದ್ಕೊಂಡು ಇದು ಹಿಂಗ ಅದು ಹಿಂಗ, ಒಂದ್ಸಲ ಬಾರಿಸೋ ಒಂದ್ಸಲ ಹಿಂಗ ಹೋಗ್ತಾ ಇರತ್ತೆ. ಬೆಳಗ್ಗೆ ಬೆಳಗರ್ಸ್ತಾರೆ, ಬೆಳಗ್ಗೆ 7 ಗಂಟೆ ಆಯ್ತು ಮಗ ಮನೆಗೆ ಹೊರಡೋ ಅನ್ನೋದು ಈ ಥರ ಬರ್ತದೆ. ಆಮೇಲೆ ಇವ್ರು 3 ಜನ 4 ಜನ ಹೇಳಿದ್ರು, ಶಂಕರ್ನಾಗ್ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಅಷ್ಟು ದೊಡ್ಡ ಕಲಾವಿದರು, ಅಷ್ಟು ದೊಡ್ಡ ಪವರ್ಫುಲ್ ಲೆಜೆಂಡ್ಸ್. ನನ್ನ ಒಬ್ಬ ಪುಟ್ಟ ಕಲಾವಿದನು, ನನ್ನ ಮೇಲೆ ಅದೇನು ಪ್ರೀತಿನೇನೋ ಗೊತ್ತಿಲ್ಲ, ಅದು ನನ್ನ ಮೇಲೆ ಏನು ಕಂಡಿಟ್ಕೊಂಡಿದ್ರು ಅಂತ. ಅಂಬರೀಷ್ ಸರ್, ನಾನು ಒಲಂಪಿಕ್ಸ್ ಪ್ಲೇ ಮಾಡಿದ್ದೀನಿ, ಒಲಂಪಿಕ್ಸ್ ಡೆಲ್ಲಿ ಎಲ್ ಸುಬ್ರಹ್ಮಣ್ಯ ಜೊತೆ 110 ಚಿಲ್ಡ್ರನ್ಸ್ ಆಡೋದು ಲಾಸಿ ಆಯಿಗೆ ಅಂತ. ಐಶ್ವರ್ಯಾಯಿ ಮದುವೆ ಆಗಿಲ್ಲ, ಐಶ್ವರ್ಯಾಯಿ ಬಂದುಬಿಟ್ಟು ಒಲಂಪಿಕ್ಸ್ ಬೆಂಕಿ ಅಂಟಿಸೋದು ಇಡೀ ಫ್ಯಾಮಿಲಿ ಅಂದರೆ ಇಡೀ ಬಾಂಬೆ ಡೆಲ್ಲಿಯಲ್ಲಿ ನೆಹರು ಸ್ಟೇಡಿಯಮಲ್ಲಿ ಕೋಟ್ಯಾಂತರ ಜನ ವರ್ಲ್ಡ್ ಇದೆ. ಅಲ್ಲಿ ಪ್ಲೇ ಮಾಡಿದ್ದೀನಿ ನಾನು ಎಲ್ ಸುಬ್ರಹ್ಮಣ್ಯನ ಜೊತೆ, ಒಂದು ಸ್ಟೇಜಲ್ಲಿ ಶಿವಮಣಿ, ಒಂದು ಶಂಕರನ ಮಾದೇವನ್, ಒಂದು ಸ್ಟೇಡಿಯಲ್ಲಿ ನಾನು, ಎಲ್ ಸುಬ್ರಹ್ಮಣ್ಯ, ಕವಿತಾ ಕೃಷ್ಣಮೂರ್ತಿ. ಆ ದೊಡ್ಡ ಸ್ಟೇಜಲ್ಲಿ ಪ್ಲೇ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ಹೋಗೋಕ್ಕೆ ಮೊದಲು ಫ್ಲೈಟಲ್ಲಿ ಹೋಗ್ತಾಯಿದ್ದೆ ಬೆಂಗಳೂರಿಂದ. ನಾನು ಬೆಂಗಳೂರಲ್ಲಿ ಹುಡುಗರಿದ್ದರು, ಸೆಕ್ಯೂರಿಟಿಗಳಿದ್ದರು, 2 ಟ್ರಾಲಿ ಡ್ರಮ್ಸ್, ಸ್ಟ್ಯಾಂಡಿಂಗ್ ಡ್ರಮ್ಸು, ಲಗೇಜ್ 2 ಟ್ರಾಲಿಲಿ ತಳ್ಕೊಂಡೋಗಿ, ಮತ್ತು ಒಬ್ಬ ಬೆಂಗಳೂರಲ್ಲಿ ಗೊತ್ತಿರೋರೆ ಹುಡುಗರು ತಳ್ಳಿ ಕೊಟ್ಬಿಟ್ರು, ಹೋಗಿ ಫ್ಲೈಟಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರಿ. ಅಲ್ಲಿ ಇಳಿಸ್ಬಿಟ್ಟೆ, ಇಳಿಸ್ಬಿಟ್ಲ ಲಗೇಜ್ ಬಂತು, ಒಂದೊಂದೇ ಆಗ್ತಾಯಿದ್ದೀನಿ. ದೇವ ಅಣ್ಣ, ಅವಾಗ ಎಂ ಪಿ ಅಂಬರೀಷ್, ವಿತೌಟ್ ಒಂದು ಎಂ ಪಿ, ಒಬ್ಬ ಲೆಜೆಂಡ್, ಒಬ್ಬ ಆರ್ಟಿಸ್ಟು, ವಿತೌಟ್ ಒಂದು ಗನ್ ಮ್ಯಾನ್, ಒಬ್ಬ ಪೊಲೀಸ್ ಇಲ್ಲ, ಸಿಂಪಲ್ ಒಂದು ಸೂಟ್ ಕೇಸ್ ಇಟ್ಕೊಂಡು ಬರ್ತಾಯಿದ್ದಾರೆ ಡೆಲ್ಲಿಗೆ ಒಬ್ಬರೇ. ಅದು ಓಕೆ ಬಿಡಿ, ಅವ್ರು ವಿಲ್ ಪವರ್ ಅದ್ದು. ಏನಾ ಅವನೇ ಬಂದೇನಾ, ಏನು ಗೊತ್ತು, ನಾನು ನಾಳೆ ಸಾಯಂಕಾಲ ಒಲಂಪಿಕ್ ಕ್ರಿಕೆಟ್ ಕಣೋ ಮಗ, ಸೂಪರ್ ಕಣೋ, ಏನು ನಮ್ಮ ಹುಡುಗ, ಏನು ಮಗಲು ಎಲ್ಲಿ ಗೆಲ್ಲು ಅಲ್ಲ ಮಗ ನೀನು, ಅಣ್ಣ ನಿಮ್ಗೆ ಭಾಳ ಬ್ಲೆಸ್ಸಿಂಗ್ ಮಚ್ಚೋ. ನನ್ನ ಬ್ಲೆಸ್ಸಿಂಗ್ ಏನಿಲ್ಲ ಮುಚ್ಚ, ನನ್ನ ಬ್ಲೆಸ್ಸಿಂಗ್ ಎಲ್ಲ ಅದು ಎಲ್ಲ ದೇವ್ ಬ್ಲೆಸ್ಸಿಂಗು. ಅಪ್ಪ ಅಮ್ಮ ಅಪ್ಪ ಅಮ್ಮ ಕಣೋ ಫಸ್ಟ್ ಅಪ್ಪ ಅಮ್ಮ. ಆಯಿತು, ಹೌದು, ಏನು ಒಬ್ಬನೇನ, ಹ್ಞೂ ಹ್ಞೂ, ಲಗೇಜ್ ಇಷ್ಟಿದೆಯಲ್ಲೋ ಇರ್ಲೇನು, ಆಯ್ ನಡೆಯ ಹಣ ಬಿಡಿ, ನಾನು ನಡೆಯೋ ಮಗನೇ ಹೇಳೋದು ಅರ್ಥ ಮಾಡ್ಕೋಬಾರ್ದು. ಈ ಟೇಕ್ ಇನ್ ಮೈ ಟ್ರಾಲಿ ಟು ದ ಟ್ಯಾಕ್ಸಿ ಸ್ಟ್ಯಾಂಡ್ ಎಂ ಪಿ, ತಮಾಷೆನ ಹೇಳಿ ಹಂಗೆ ಹಣ ಅವ್ರದ್ದು ಡೈಲಾಗ್ ಚೆನ್ನಾಗಿ ಮುಚ್ಕೊಂಡು ಬರ್ತೀಯಾ, ಅಲ್ಲಿ ಕಾರು ಇಲ್ಲಿ ಬಂದಿದ್ದಲ್ಲ ಅಲ್ಲಿ ದೇವ ಅಂತ ಇಟ್ಕೊಂಡು ನಿಂತಿದ್ದ ಟ್ಯಾಕ್ಸಿ, ಅಲ್ಲಿವರೆಗೆ ಬಂದು ಏಯ್ ಇಕ್ಕೊಂಡು ಮಲವಾಯ್ ಅಮರ ಕಿಂಗ ಇವು ಸೇಫ್ ಸಲೇಕೆ ಜನ ಆ ಚೋಡ್ನ ಹೋದಾರ. ಓಕೆ, ಏನು ಹೇಳ್ತೀರ, ಅದು ರೆಬಲ್ ರೆಬಲ್ ಅಂದರೆ ಏನದು ಅಂಬರೀಷ್, ತಮಾಷೆನ ಹೇಳಿ, ಅದು ಅಷ್ಟು ದೊಡ್ಡ ವ್ಯಕ್ತಿ ನನ್ನ ಟ್ರಾಲಿನ, ನನ್ನದೊಂದು ಟ್ರಾಲಿ ಅವ್ರು ಅವ್ರ ಒಂದು ಬ್ರೀಫ್ಗೆ ಅಷ್ಟೇ ತಳ್ಕೊಂಡು ಬಂದು ಟ್ಯಾಕ್ಸಿ ಹೋಗಿದ್ರೆ ಟ್ಯಾಕ್ಸಿ ಲೇಖ ಲೇಖೆ ಅವ್ರು ಬರೋ ಲ್ಯಾಂಗ್ವೇಜ್ ಎಂಥ ಲ್ಯಾಂಗ್ವೇಜ್ ರೇ ಲೇಖ ಲೇಖೆ ಜನ ಮೇರಾ ಅಮರ ಕಿಂಗ ಹೋಗಕ್ಕೆ ಮತ್ತೆ ಏ ಬರಗಳೇ ನಾನು ಅಣ್ಣ ಹೇಳಿರು ಎಲ್ಲ ತಂದಿದ್ಯಾ, ಅದೊಂದು ಪ್ರೀತಿ, ಅದು ಏನು ಅವ್ರಿಗೆ ಇದೆಯಣ್ಣ, ಹ್ಞೂ ಇದೆ ಶಾಲೆಯಿಂದ ಕನ್ನಡ ಭವನ ಬಂದ್ಬಿಡು ರಾತ್ರಿಗೆ, ಅಲ್ಲಿ ಕರ್ನಾಟಕ ಭವನ್ ಇದೆ ಡೆಲ್ಲಿ ಡೆಲ್ಲಿ ಅಲ್ಲಿ ಇರ್ತೀನಾ, ಇದೆ ನಾ ಇಟ್ಟಿದ್ಯಾ ಚಳಿ ಗುಣ ಇಲ್ಲಿ ಮಗನೇ. ಓಕೆ ಆಯಿತು, ಹೋದ್ರೆ ಆಯಿತು, ಏನು ಸ್ಟಾಪ್ ಮಾಡಿ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ
ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.